ನಮ್ಮ ತಂದೆಯವ್ರೇನೋ ಒಂದು ಸಿದ್ಧಾಂತ ಹೇಳಿದ್ರು ಅಂದರೆ ಅವ್ರು ಹೇಳಿರ್ಬೇಕಾರೆ ಅಂಬೇಡ್ಕರ್ ಅವರು ಹಿಂದೆನೇ ಹೇಳಿದ್ದಾರೆ ನೀವು ರಾಜಕಾರಣಕ್ಕೆ ಬರೋರೆಲ್ಲ ಹಣ ಮಾಡಬೇಕು ಅಂತ ಬರ್ತಾರೆ ನೀವು ನೋಡಿದ್ರೆ ನನಗೆ ಹಣ ಮಾಡೋ ಉದ್ದೇಶ ಇಲ್ಲ ನನ್ನಲ್ಲಿರೋ ಸೇವಾ ಮನೋಭಾವನ್ನ ನಾನು ಜನರಿಗೆ ಕೊಡಬೇಕು ಅನ್ನೋದು ಹೇಳ್ತೀರಿ ಇದೇನು ವಿಚಾರ ಆಶ್ಚರ್ಯದ ವಿಚಾರ ಇಲ್ಲ ನಿಜವಾಗ್ಲೂ ಅಂಬೇಡ್ಕರ್ ಅವರು ಒಂದು ವಿಚಾರದಲ್ಲಿ ಹೇಳ್ತಾರೆ ಅವರ ವಿಚಾರದಲ್ಲಿ ಅಂದರೆ ಆರ್ಥಿಕವಾಗಿ ಸಬಲತೆಯನ್ನು ಹೊಂದಿದ ಮೇಲೆ ರಾಜಕಾರಣಕ್ಕೆ ಬಂದಾಗ ನಿಜವಾದ ಸೇವೆಯನ್ನು ಸಿಕ್ತದೆ ಅನ್ನೋ ಒಂದು ಅರ್ಥ ಅವ್ರು ಹೇಳಿದ್ರು ನಾನು ಅದನ್ನೇ ಫಾಲೋ ಮಾಡಿದೀನಿ ಅಂಬೇಡ್ಕರ್ ಅವ್ರ ತತ್ವ ಸಿದ್ಧಾಂತವನ್ನ ಫಾಲೋ ಮಾಡ್ತಾ ಇದ್ದೀನಿ ಕಾರಣ ಏನಂದ್ರೆ ಗಳಿಕೆಗೆ ಸೇವೆ ಅಲ್ಲ ಸೇವೆಗಾಗಿ ನಾವು ನಮ್ಮ ಜೀವನವನ್ನು ಮುಡುಪಾಗಿಟ್ಟಿರ್ಬೇಕು ಈ ಎಲ್ಲ ಆಯ್ತು ಈಗ ರಾಜಕಾರಣಕ್ಕೆ ಬರ್ತಾ ಇದೀರಿ ಒಂದೊಂದು ವರ್ಗ ನಿಮ್ಮಪ್ಪ ನಿಮಗೆ ಇನ್ಸ್ಪೈರ್ ಅಂತ ಹೇಳಿದ್ರಿ ಈಗ ರಾಜಕಾರಣಕ್ಕೆ ಬರೋದಾದ್ರೆ ನಿಮಗೆ ರಾಷ್ಟ್ರ ಮಟ್ಟದಲ್ಲಿ ಯಾರು ಪ್ರೇರಣೆ ರಾಜ್ಯ ಮಟ್ಟದಲ್ಲಿ ಯಾರು ಸ್ಥಳೀಯವಾಗಿ ಯಾರು ನಿಮಗೆ ಪ್ರೇರಣೆ ಸರ್ ನಿಜವಾಗ್ಲೂ ಹೇಳಬೇಕು ಅಂದ್ರೆ ರೈತರ ಪರವಾಗಿ ಏನಾದರೂ ಹೋರಾಟ ಮಾಡಿದಂಥ ಮಹಾನ್ ವ್ಯಕ್ತಿ ಅಂದರೆ ಮೇರು ವ್ಯಕ್ತಿ ಅಂದರೆ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರು ಮತ್ತು ಒಂದು ವಿಷನರಿ ರಾಜಕಾರಣವನ್ನು ನೋಡಬೇಕು ಅಂತಂದರೆ ನಮಗೆ ವಾಜಪೇಯಿ ಅವರು ಮತ್ತು ಸರ್ವೀಸ್ ಓರಿಯೆಂಟೆಡ್ನಲ್ಲಿ ಏನಾದರೂ ನಾವು ಅವ್ರನ್ನ ನಾವು ಅವ್ರನ್ನ ಫಾಲೋ ಮಾಡಬೇಕು ಅಂದರೆ ಮತ್ತು ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇಪ್ಪತ್ತು ಗಂಟೆಗಳನ್ನು ಸೇವೆ ಮಾಡ್ತಿರ್ತಕ್ಕಂಥ ನಮ್ಮ ನೆಚ್ಚಿನ ನರೇಂದ್ರ ಮೋದಿಜಿಯವರು ನಮಗೆ ಮಹಾನ್ ನಾಯಕರು ಮತ್ತು ನಮ್ಮಲ್ಲಿ ಕೂಡ ನಮ್ಮ ರಾಜ್ಯದ ಮಹಾನ್ ಮೇರು ವ್ಯಕ್ತಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರು ಕೂಡ ನಮಗೆ ಇನ್ಸ್ಪೈರ್ ಆಗಿದ್ದಾರೆ ಯಾಕೆಂದರೆ ಅವರು ಬಂದ್ರೆ ಒಂದು ಟೈಗರ್ ಬಂದಂಗೆ ಅಂತಹ ಒಂದು ರಾಜಾವಳಿ ಅವರು ಕೂಡ ನಮಗೆ ಇನ್ಸ್ಪೈರ್ ಆಗಿದ್ದಾರೆ ಇವಾಗ ಹೇಳೋದಾದರೆ ಸರ್ ಇಲ್ಲೇ ಅನ್ನೋ ಯಾರನ್ನು ನೀವು ಇಚ್ಛೆ ಪಡ್ತೀರಿ ಯಾರ ವ್ಯಕ್ತಿತ್ವ ನಿಮಗೆ ಇಷ್ಟ ಆಗುತ್ತೆ ನೋಡಿ ಇವಾಗ ಹೋರಾಟದ ಗುಣದಲ್ಲಿ ನಮಗೆ ಎಮ್ ಎಲ್ ಎಗಳು ಕಂಪೇರ್ ಮಾಡ್ಕೊಂಡ್ರೆ ಸುರೇಶ್ ಗೌಡರಾಜಿ ಅವರು ಬಹಳ ನಿಜವಾಗ್ಲೂ ಅವರು ಹುಟ್ಟು ಹೋರಾಟಗಾರರು ಮತ್ತು ರಾಜಕಾರಣವೇ ಜೀವನ ಯಾಕೆಂದರೆ ಯಾವಾಗಲಾದರೂ ಆಗಲಿ ಅವ್ರು ಯಾವಾಗ ನಿದ್ದೆ ಮಾಡ್ತಾರೋ ಯಾವಾಗ ಇದನ್ನು ಮಾಡ್ತಾರೋ ಅವರು ಒಂದು ನಮಗೆ ಇನ್ಸ್ಪೈರ್ ಆಗ್ತಾರೆ ಆ ಮಟ್ಟಕ್ಕೆ ವರ್ಕ್ ಮಾಡಬೇಕು ಮತ್ತು ಚಿಂತನೆಯಲ್ಲಿ ನಮ್ಮ ಜ್ಯೋತಿಷ್ ಗಣೇಶ್ರು ಕೂಡ ಅವರು ಹಿಂದೆ ಬಿದ್ದಿಲ್ಲ ಯಾವುದೇ ಕಾರ್ಯಕ್ರಮ ನೇರ ನಿಷ್ಠುರವಾದಂಥ ಮಾತುಗಳು ಆಡಿದ್ರು ಆಮೇಲೆ ಭಾಳ ಕಟು ಸತ್ಯ ಇರುತ್ತೆ ಅವರ ಮಾತಿನಲ್ಲಿ ಅವರು ಕೂಡ ಸರಳಕ್ಕೆ ಸರಳತೆಗೆ ಒಬ್ಬರು ಒಂದು ನನಗೆ ಒಂದು ಇನ್ಸ್ಪೈರ್ ಆಗಿದ್ದಾರೆ ಯಾವ ರೀತಿ ರಾಜಕಾರಣವನ್ನು ಈ ಮಟ್ಟದಲ್ಲಿ ಸರಳತೆಯಿಂದ ಎಲ್ಲರ ವಿಶ್ವಾಸವನ್ನು ಗಳಿಸಬೇಕು ಅಂತ ಅವರು ನನಗೆ ಇನ್ಸ್ಪರನ್ನ ಕೇಳಬೇಕು ನೀವು ಚುನಾವಣೆಗೆ ನಿಮ್ಮ ಅಸೆಟ್ಗಳನ್ನ ಡಿಕ್ಲೇರ್ ಮಾಡ್ತೀರಿ ಚುನಾವಣೆ ಟೈಮಲ್ಲಿ ಈಗ ಜನತಾ ನ್ಯಾಯಾಲಯಕ್ಕೆ ಇದ್ರಿ ಹಾಗಾಗಿ ಚಿದಾನಂದ ಗೌಡ್ರು ಹೇಳದರೆ ಜನರ ಮುಂದೆ ಏನು ನಿಮ್ಮ ಅಸೆಟ್ ಏನಿದೆ ಸರ್ ಹೇಗೆ ನೀವು ಅದನ್ನೇನು ಹೇಳ್ತೀರಿ ಜನರ ಮುಂದೆ ಯಾವ ಪ್ರಾಪರ್ಟೀಸ್ ಈಗ ರಾಜಕಾರಣಕ್ಕೆ ಅದು ಒಂದಾಗುತ್ತೆ ಏನ್ ಡಿಕ್ಲೇರ್ ಮಾಡಬೇಕು ಅಂದಾಗ ನಿಮ್ಮೊಂದು ಆದಾಯದ ಇದು ಸರ್ ನಾವು ನಮ್ಮ ಒಂದು ಆದಾಯ ಮೂಲದಲ್ಲಿ ನಾನು ಇಲ್ಲಿವರೆಗೂ ಏನು ನಾನು ಪ್ರಾಪರ್ಟೀಸ್ ಅನ್ನು ಗಳಿಸಿದ ಎಲ್ಲವೂ ಕೂಡ ಇನ್ಕಮ್ ಟ್ಯಾಕ್ಸ್ ನಲ್ಲಿ ನಾವು ಘೋಷಣೆಯನ್ನ ಇದ್ರೆ ಬಿಡಿ ಅದನ್ನು ಹೇಳಕ್ಕೆ ಅದೊಂದು ನಾವ್ ಎಲ್ಲಾ ರೀತಿಯ ಅಸೆಟ್ಸ್ ಮಾಡಿ ನಾವು ಲ್ಯಾಂಡ್ ಡೆವಲಪರ್ ನಾನು ಏನು ವೃತ್ತಿ ಮಾಡ್ಕೊಂಡು ಬಂದ ಸತ್ಯವನ್ನೇ ನಾವ್ ಹೇಳ್ಬೇಕಾಗತ್ತೆ ಅಲ್ಲ ಆ ತರದ್ದು ಏನಿಲ್ಲ ನಮ್ಮ ಆಡಿಟ್ ರಿಪೋರ್ಟ್ ಅಲ್ಲಿ ಏನನ್ನ ನಾವ್ ವ್ಯಾಲ್ಯೂಯೇಷನ್ ಅದು ಇನ್ನು ನೋಡಬೇಕು ಅದು ಆಡಿಟ್ ರಿಪೋರ್ಟ್ ಅಲ್ಲಿ ಏನಿದೆ ಅದನ್ನ ನಾವು ಕೊಡ್ಬೇಕು ಈಗ ಏನಾಗಿರುತ್ತೆ ಅಂದ್ರೆ ನೋಡಿ ಎರಡು ವಿಚಾರಗಳಿರ್ತವೆ ಯಾಕೆ ಪ್ರಶ್ನೆ ಅಂದ್ರೆ ರಾಜಕಾರಣದಲ್ಲಿ ಅದು ಮಾನದಂಡ ಆಗಿರುತ್ತೆ ಅಂದ್ರೆ ಇವ್ರು ಬಂದಾಗ ನಮಗ್ ಸೇವೆ ಮಾಡಲಿಕ್ಕೆ ಒಂದಷ್ಟು ಚೈತನ್ಯ ಇದೆ ಅನ್ನೋದು ಜನರ ಪ್ರಶ್ನೆ ಇರುತ್ತೆ ಆ ವಿಚಾರದಲ್ಲಿ ಏನು ತೊಂದರೆ ಇಲ್ಲ ಈಗ ನಮ್ಮಲ್ಲಿ ಏನಾಗುತ್ತೆ ನೋಡಿ ಇವಾಗ ನಾವು ಈ ಮನೆ ಸೈಟನ್ನೇ ನಾವು ಅವತ್ತು ಕ್ರಯ ಕ್ರಯ ಪತ್ರದ ವ್ಯಾಲ್ಯೂ ಇಪ್ಪತ್ತೈದು ವರ್ಷದಿಂದ ತೊಗೊಂಡ್ ಬರೀ ಎಪ್ಪತ್ತೈದು ಸಾವಿರ ತೋರಿಸಿದ್ವಿ ಇವತ್ತು ಇದ್ರದ್ದು ವ್ಯಾಲ್ಯೂ ಒಂದು ನಾಲ್ಕು ಕೋಟಿ ಆಗಿರುತ್ತೆ ಅವರು ಗಣನೆಗೆ ಇವತ್ತು ಲೋಕಲ್ ವ್ಯಾಲ್ಯೂ ತಗೊಳ್ತಾರ ನಾವು ಅಸೆಟ್ ಡಿಕ್ಲೇರ್ ಮಾಡಿರೋ ವ್ಯಾಲ್ಯೂ ತಗೊಳ್ತಾರ ಅದು ನನಗೆ ಗೊತ್ತಿಲ್ಲ ಅವತ್ತು ಏನು ಕಂಪ್ಲೀಟ್ ನನ್ನಲ್ಲಿ ಏನು ಗಳಿಸಿರ್ತಕ್ಕಂಥ ಆಸ್ತಿ ಎಲ್ಲ ಡಿಕ್ಲೇರ್ಡ್ ಆಸ್ತಿನೇ ಅವತ್ತು ಆ ಆ ರೇಟ್ ತಗೊಳ್ತಾರ ಓಲ್ಡ್ ರೇಟು ಅಥವಾ ಇವತ್ತಿನ ಮಾರ್ಕೆಟ್ ದರ ತಗೊಳ್ತಾರ ಅದನ್ನ ನಿರ್ಣಯ ಮಾಡ್ರೆ ನಾವು ಮಾಡಿ ನಿಮ್ಮ ಸೆಟ್ ಅನ್ನ ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡ್ಕೊಳ್ಳಿ ಬೇನಾಮಿ ಈಗ ತುಮಕೂರು ಜನತೆ ನನಗೆ ಹೇಳೋದಾದ್ರೆ ನೀವು ನಾನೀಗ ಒಬ್ಬ ಸಾರ್ವಜನಿಕ ಜೀವನಕ್ಕೆ ಓಪನ್ ಆಗಿ ಬರ್ತಿದ್ದೀನಿ ಅಂತ ಈಗಾಗಲೇ ಹೇಳ್ಬಿಟ್ಟಿದ್ರಿ ತುಮಕೂರು ಜನರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ತುಮಕೂರು ಜನಕ್ಕೆ ಏನಾದರೂ ಮುಂದಿನ ಭಗವಂತನ ಅನುಗ್ರಹ ಇದ್ದು ನಿಮ್ಮಗಳೆಲ್ಲ ಒಂದು ಆಶೀರ್ವಾದ ಇದ್ದು ಏನಾದರೂ ನಾನು ಲೋಕಸಭೆಗೆ ಹೋದರೆ ಪ್ರತಿಯೊಂದು ಏನು ಬೈಟ್ ಇರುತ್ತೆ ಒಂದು ಲೋಕಸಭಾ ಅಧಿವೇಶನ ಇರುತ್ತೆ ಅಲ್ಲಿ ಒಂದೊಂದು ಹೊಸ ವಿಚಾರಗಳನ್ನ ನಾನು ಪ್ರತಿಪಾದಿಸೋಕ್ಕೆ ಇಷ್ಟಪಡ್ತೀನಿ ಈ ನಿಟ್ಟಿನಲ್ಲಿ ನಾನು ನನ್ನದೇ ಆದಂಥ ವೈಯಕ್ತಿಕ ಮೊದಲನೇದಾಗಿ ನಾನು ಏನು ಈ ಆನ್ಲೈನ್ ಲಾಟ್ರಿ ಇದನ್ನ ಆಡ್ತಾರಲ್ಲ ಈಗ ಏನು ಗ್ಯಾಮ್ಲಿಂಗ್ ಆಡ್ತಾರಲ್ಲ ಅದನ್ನ ನಿಲ್ಲಿಸಬೇಕು ಯಾಕಂದ್ರೆ ಸಾಕಷ್ಟು ಜೀವನಗಳು ಹೆಣ್ಣು ಮಕ್ಕಳಿಗೂ ಕೂಡ ನೀವು ನೋಡಿದ್ರೆ ಪರೀಕ್ಷೆ ಬರೆಯಕ್ಕೆ ಮಕ್ಳು ಹೆಂಗ್ ತಯಾರಿ ಮಾಡ್ತಾರೋ ಹಂಗೆ ಚುನಾವಣೆಗೂ ಕೂಡ ಒಂದಷ್ಟು ಕನ್ಸು ಕಲ್ಪನೆಗಳು ಇಟ್ಕೊಂಡು ಹೊರಟಿದ್ರಿ ನಾನು ಪ್ರತಿಯೊಂದು ಅಧಿವೇಶನದಲ್ಲೂ ಒಂದೊಂದು ಸಬ್ಜೆಕ್ಟ್ ನ ಮಂಡಿಸ್ಬೇಕು ಅನ್ನೋ ಒಂದು ನನ್ನ ಒಂದು ತೀರ್ಮಾನ ಇದೆ ಕಾರಣ ಏನಂದ್ರೆ ನಮ್ಮನ್ನ ಏನೋ ಒಂದು ಮಟ್ಟದಲ್ಲಿ ಏನಾದರೂ ಮುಂದೆ ಅವರು ಆಶೀರ್ವಾದ ಮಾಡಿ ಟೈಮ್ ಟೈಮ್ನಲ್ಲಿ ಒಂದು ನಿರೀಕ್ಷೆ ಇಟ್ಕೊಂಡಿರ್ತಾರೆ ಎಲ್ಲವೂ ಬಂದು ಏನೋ ಮಾಡಿದಾಗ ಕೆಲಸ ಆಗಲ್ಲ ಮತ್ತೆ ಈ ನಿಟ್ಟಿನಲ್ಲಿ ನಾನು ಒಂದು ಕಾರ್ಪೊರೇಟ್ ಆಫೀಸ್ ಕಾನ್ಸೆಪ್ಟಲ್ಲಿ ಮಾಡಿ ರಿಟೈರ್ಡ್ ಸಾಕಷ್ಟು ಜನ ನೋಡಿ ಚಿದಾನಂದ್ ನೀವೇನಾದರೂ ಸಾಧ್ಯ ಆಗುತ್ತಾ ಯಾಕೆ ಗೊತ್ತಾ ಪಾರ್ಲಿಮೆಂಟಲ್ಲಿ ಸುಮಾರು ಐನೂರಕ್ಕೆ ಹೆಚ್ಚು ಜನ ಸಂಸದರು ಇರ್ತಾರೆ ಅವ್ರ ನಡುವೆ ನೀವು ಸ್ಪರ್ಧೆ ಮಾಡಬೇಕಾದಾಗ ನಿಮ್ಮ ವಿಲ್ ಪವರ್ ಅಲ್ಲ ನಾವು ನಾವು ಮದ್ಲಿಂದನೂ ಆ ಒಂದು ಹೋರಾಟದಲ್ಲಿ ಇದ್ದೇ ಇರ್ತೀವಿ ಮತ್ತೆ ಅದನ್ನ ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಮ ಥಾಟ್ಸು ನಮ್ಮ ಸಬ್ಜೆಕ್ಟ್ ಚೆನ್ನಾಗಿದ್ರೆ ಅವಕಾಶ ಕೊಟ್ಟೇ ಕೊಡ್ತಾರೆ ನಾವು ಏನಾದರೂ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ವಿಚಾರ ಏನಾದರೂ ಎತ್ಕೊಂಡು ಹೋದರೆ ಆ ವಿಚಾರ ಮಣ್ಣನಕ್ಕೆ ಬಂದರೆ ಅದಕ್ಕೆ ನಮಗೆ ಮಣಿಸೋಂಥ ಅವಕಾಶ ಕೊಟ್ಟೇ ಕೊಡ್ತಾರೆ ಸರ್ ಈ ಬಾರಿಯ ಕಲ್ಪತರು ನಾಡಿನ ಭಾಜಪ ಅಭ್ಯರ್ಥಿ ಸಿದಾನಂದ್ ಅವರಾಗಲಿಕ್ಕೆ ಆಲ್ರೆಡಿ ನೀವು ಸ್ಟೇಬಲ್ ಆಗಿ ನಿಂತುಟ್ಟಿದ್ರಿ ಅಲ್ಲ ಅದನ್ನ ನೋಡಿ ಯಾವುದೇ ರಂಗದಲ್ಲಿ ನಾವು ಹೋರಾಟಕ್ಕೆ ಇಳಿಬೇಕಾದರೆ ನಮ್ಮ ಸಿದ್ಧತೆಗಳು ಮಾಡಿಕೊಂಡೇ ಇರಬೇಕು ಈ ನಿಟ್ಟಿನಲ್ಲಿ ನಾವು ಇನ್ನೂ ಒಂದು ಮುಂದಿನ ಹೆಜ್ಜೆ ಇಟ್ಟಿದ್ದೀನಿ ಏನಾದರೂ ಅವಕಾಶ ಕೊಟ್ಟರೆ ಎಲ್ಲ ನನಗೆ ಸಾಕಷ್ಟು ಜನ ರಿಟೈರ್ಡ್ ಅಫಿಷಿಯಲ್ಸು ಒಂದು ಕಾರ್ಯ ತಂಡನೆ ಬಂದಿದೆ ಚಿದಾನ ನೀವು ಹೆಂಗೆ ಕ್ಲೈಮ್ ಮಾಡ್ತೀರಾ ಟಿಕೆಟ್ಗೆ ಒಬ್ಬ ಒ ಬಿ ಸಿ ಅಭ್ಯರ್ಥಿಯಾಗಿ ಕ್ಲೈಮ್ ಮಾಡ್ತೀರಾ ಒಬ್ಬ ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಕ್ಲೈಮ್ ಮಾಡ್ತೀರಾ ಜನರ ಎಲ್ಲ ವಿಶ್ವಾಸದ ಮೇಲೆ ಕ್ಲೈಮ್ ಮಾಡ್ತೀರಾ ಸರ್ ನಾನು ವ್ಯಕ್ತಿಗತವಾಗಿ ಒಬ್ಬ ಒಳ್ಳೆಯ ವ್ಯವಹಾರಸ್ತ ಮತ್ತು ಸೇವೆಯೇ ನನ್ನ ಧ್ಯೇಯ ಸಂಕಲ್ಪ ಇದನ್ನು ನನ್ನ ಗ್ರಾಹಕರು ಆಲ್ರೆಡಿ ನನ್ನ ನನ್ನ ಒಂದು ಏನು ಸೇವೆಯನ್ನು ಗುರುತಿಸಿದ್ದಾರೆ ಆ ಗ್ರಾಹಕರು ಒಬ್ಬರೇ ಗ್ರಾಹಕರು ಒಬ್ರೇ ಕೂತ್ಕೊಂಡಿರಲ್ಲ ಅವರು ನೂರು ಜನ ಸಾವಿರ ಜನ ಕೇಳಿದ್ದಾರೆ ಚಿದಾನಂದ ಒಳ್ಳೆಯ ವ್ಯವಹಾರಸ್ಥರು ಸಾಮಾಜಿಕ ಕಳಕಳೆ ಉಳ್ಳುವಂಥ ವ್ಯಕ್ತಿ ಅಂತ ಅವ್ರು ಸಾಕಷ್ಟು ಜನಕ್ಕೆ ಹೇಳಿ ಜನರ ಒತ್ತಾಯದ ಆಮೇಲೆ ಎಲ್ಲರಲ್ಲೂ ಕೂಗಿದೆ ಏನಂದರೆ ಎಪ್ಪತ್ತೈದು ವರ್ಷ ಅವಕಾಶದಲ್ಲಿ ಒಂದೇ ಒಂದು ಸರಿ ಭಾಸ್ಕರಪ್ಪನವ್ರಿಗೆ ಅವಕಾಶ ಸಿಕ್ತು ಈ ಒಂದು ಒ ಬಿ ಸಿ ವರ್ಗದವರಿಗೆ ಅವಕಾಶ ಸಿಕ್ಕಿಲ್ಲ ಸರ್ ನಿಮ್ದು ಒಂದು ವಿಶೇಷವಾದ ಗುಣ ಇದೆ ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಹೇಳೋದಾದ್ರೆ ತುಮಕೂರು ಜಿಲ್ಲೆಗೆ ಬಂದ್ರೆ ಚುನಾವಣೆ ಸಂದರ್ಭಗಳು ಬಂದ್ರೆ ಜಾತಿ ಮಾನದಂಡ ಆಗುತ್ತೆ ಹೌದು ಅಲ್ವಾ ಹಾಗಾಗಿ ಈ ಜಾತಿಯ ಲೆಕ್ಕಾಚಾರಗಳಲ್ಲಿ ಬಂದಾಗ ಚಿದಾನಂದ ಗೌಡರು ಕೂಡ ಅರ್ಹರಾಗ್ತಾರೆ ಯಾಕಂದ್ರೆ ಪಿನಲ್ಲಿ ಸಂಸತ್ ಚುನಾವಣೆಗೆ ಸ್ಪರ್ಧೆ ತುರ್ಸಿದೆ ಹೆಚ್ಚಾಗಿ ಇದರ ಆಕಾಂಕ್ಷಿಗಳು ನೀವು ಕೂಡ ಅವರೆಲ್ಲರಲ್ಲಿ ನೀವು ಕೂಡ ಒಬ್ಬ ಸಮರ್ಥವಾಗಿ ಅಭ್ಯರ್ಥಿ ಆಗ್ತೀರಾ ನಾನು ಬೆಳೆದಂಥ ಹಾದಿಯಲ್ಲಿ ಹೇಳ್ಬೇಕು ಅಂದರೆ ಇವ ನನ್ನವರು ನನ್ನ ಜಾತಿಯವನು ಇವು ನನ್ನವರು ಅನ್ನೋದಕ್ಕಿಂತ ಇವರೆಲ್ಲ ನಮ್ಮವರು ಅಂತ ನಾನು ಮಾಡ್ಕೊಂಡು ಬಂದಿದ್ದು ಎಲ್ಲ ಸಮುದಾಯದವರು ನನಗೆ ಸ್ನೇಹಿತರಿದ್ದಾರೆ ಪ್ರತಿಯೊಂದು ಬಸವಣ್ಣವರ ತತ್ವ ಆಗಲಿ ನಮ್ಮ ಏನು ಕುವೆಂಪುರವ್ರು ಹೇಳೋದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಎಲ್ಲವರೆಗೂ ದೀನ ದಲಿತರು ಇರ್ಬೋದು ಎಲ್ಲರೂ ನನಗೆ ಸ್ನೇಹಿತರಿದ್ದಾರೆ ಎಲ್ಲರ ಕೂಗು ಹಣ ನೀವು ಈ ಸರಿ ನೀವು ಒಂದು ಅವಕಾಶ ಕೊಟ್ಟರೆ ನೀವು ಯಾವುದೇ ಕಾರಣಕ್ಕೂ ಬೇಡ ಅನ್ಬೇಡಿ ನೀವು ಮಾಡಿ ಹಣಕ್ಕಲ್ಲ ಗುಣಕ್ಕೆ ಬೆಲೆ ಕೊಡಿ ನಿಜಕ್ಕೂ ಕೂಡ ಅದು ಒಪ್ಕೊಳ್ಳೋ ಪ್ರಶ್ನೆ ಹಣಕ್ಕಿಂತ ಗುಣ ಮುಖ್ಯ ಮತ್ತೆ ನೀವು ಸೇವೆ ಏನಾದರೂ ಒಂದು ವಿಷನರಿ ಇಟ್ಕೊಂಡಿರ್ತಾರೆ ಕಾರಣ ಏನಂದ್ರೆ ನಿಮ್ಗೆ ಇನ್ನೂ ಒಂದು ವಿಶೇಷವಾಗಿ ಅಂದ್ರೆ ನಾನು ಲೇಔಟ್ ಮಾಡಬೇಕಾದ್ರು ಹಂತ ಹಂತವಾಗಿ ಬೆಂಗಳೂರಲ್ಲಿ ಏನ್ ಮಾಡ್ತಾರೆ ಮಂಗ್ಳೂರಲ್ಲಿ ಏನ್ ಮಾಡ್ತಾರೆ ನೋಡ್ತಾ ಇರ್ತಿದ್ದೆ ರೆಡಿ ಯುದ್ಧಕ್ಕೆ ಸೈನಿಕ ರೆಡಿ ಇದಾರೆ ಅಂತ ಪಾರ್ಲಿಮೆಂಟ್ ಚುನಾವಣೆಗೆ ನಿಮ್ಮ ತಯಾರಿ ನೋಡಿದ್ರೆ ಈಗ ಯುದ್ಧೋನ್ಮಾದ ಕಾಣ್ತಾ ಇದೆ ಚುನಾವಣೆಯಲ್ಲಿ ಪಕ್ಷ ಗೆಲ್ಲಿಸಬೇಕು ನಾನು ಬರಬೇಕು ಹೌದು ಸರ್ ಆಮೇಲೆ ಮೊದಲನೇದಾಗಿ ಭಾರತೀಯ ಜನತಾ ಪಕ್ಷ ನಮಗೆ ಅಧಿಕಾರಕ್ಕೆ ಬರಬೇಕು ಮೋದಿಯವರೇ ಪ್ರಧಾನ ಆಮೇಲೆ ಇನ್ನೊಂದು ನಿಮ್ಗೆ ವಿಚಾರ ಒಂದು ಹೇಳ್ಬೇಕು ಅಂತಂದ್ರೆ ಈ ಯುಗ ಪುರುಷರು ಅಂದರೆ ಯಾರು ಅಂತ ಹೇಳಿದ್ರೆ ನಮ್ಮ ಶಿವಕುಮಾರ ಸ್ವಾಮೀಜಿಯವರಾಗಿರ್ಬೋದು ನರೇಂದ್ರ ಮೋದಿಜಿಯವರಾಗಿರ್ಬೋದು ಬಾಲಗಂಗಾಧರ ಸ್ವಾಮೀಜಿಯವರಾಗಿರ್ಬೋದು ಅನೇಕ ಯತಿಗಳು ಸಂತರು ಇವರೆಲ್ಲ ಯುಗಕ್ಕೆ ಒಬ್ಬೊಬ್ಬರೇ ಹುಟ್ಟುವಂಥದ್ದು ಇಂತಹ ನಿಟ್ಟಿನಲ್ಲಿ ನಮಗೆ ಎಂಥ ಕಾಲಘಟ್ಟದಲ್ಲಿದ್ದೀವಿ ಅಂತಂದರೆ ನಮ್ಮ ಕಾಲಘಟ್ಟ ಎಂಥ ಶ್ರೇಷ್ಠವಾದ ಕಾಲಘಟ್ಟ ಅಂದರೆ ನಾವು ಏನು ಈ ಒಂದು ಇಂತಹ ಒಂದು ಮಹಾತ್ಮರನ್ನು ನೋಡಿದೀವಲ್ಲ ಅದೇ ಒಂದು ನಮಗೆ ಚೈತನ್ಯಪೂರ್ವಕವಾದಂಥ ಕೆಲಸ ಯಾಕೆಂದರೆ ಕಡೆಯಲ್ಲಿ ಕೂಡ ನಿಮಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದೀವಿ ಹಾ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಅಲ್ಲ ಆ ಚಿದಾನಂದ ಅವರ ಉತ್ಸಾಹ ನೋಡ್ತಾ ಹೋದ್ರೆ ಈ ಯುದ್ಧೋನ್ಮಾದದ ಮನಸ್ಸಿರುತ್ತಲ್ಲ ಸೈನಿಕನಿಗೆ ಆ ರೀತಿ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡು ಅಂದ್ರೆ ಚುನಾವಣೆ ಅಂದ್ರೆ ಕೇವಲ ಗಾಳಿಯಲ್ಲಿ ಗುಂಡು ಓಡಿಯೋದಲ್ಲ ನಾನು ಬ್ಯಾಸ್ಪರೆಂಟ್ ಅಂತ ಹೇಳಿಬಿಟ್ಟು ಬೇರೆ ಬೇರೆ ಲಾಭ ನಷ್ಟಗಳ ಲೆಕ್ಕಾಚಾರ ಮಾಡೋದಲ್ಲ ನಾನು ಸಂಪೂರ್ಣವಾಗಿ ಅದಕ್ಕೆ ತಯಾರಿಯನ್ನು ಮಾಡ್ಕೊಂಡಿದ್ದೀನಿ ಪಕ್ಷ ಪಕ್ಷದ ವರಿಷ್ಠರು ಈ ಜನ ನನಗೊಂದು ಅವಕಾಶ ಮಾಡಿದರೆ ನಿಜವಾಗ್ಲೂ ಕೂಡ ಅವರ ಸೇವೆಯನ್ನು ನಾನು ಮಾಡಲಿಕ್ಕೆ ಚಾಚೂ ತಪ್ಪದೆ ವಂಚನೆ ಇಲ್ಲದೆ ಆತ್ಮಸಾಕ್ಷಿಯಾದ ಕೆಲಸವನ್ನು ನಾನು ಮಾಡ್ತೀನಿ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ಚಿದಾನಂದ ಅವರು ಕೂಡ ಕಲ್ಪತರು ನಾಡಿನ ಸಂಸತ್ ಚುನಾವಣೆ ಅಭ್ಯರ್ಥಿ ಆಗ್ತಾರ ಆಗಲಿ ಅನ್ನೋ ಆಶಯದೊಂದಿಗೆ ನಾನು ಕೂಡ ಈ ಒಂದು ಸಂದರ್ಶನವನ್ನು ಮುಗಿಸ್ತಾ ಇದ್ದೀನಿ ಕ್ಯಾಮ್ರಾ ಪರ್ಸನ್ ಚಂದ್ರ ಜೊತೆ ಜಯಣ್ಣ ಬೆಳಗೆರೆ ಬೆಳಗೆರೆ ನ್ಯೂಸ್ ತುಮಕೂರು